ಚಾನಲ್ ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತು ನಾವು VTU ಅಪ್ಡೇಟ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, VTU ಕಡೆಯಿಂದ ಒಂದು ಅಪ್ಡೇಟ್ ಬಂದಿದೆ, ಅಪ್ಡೇಟನ್ನು ತಿಳಿಸ್ಕೊಡ್ತೀನಿ. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ವೀಡಿಯೋ ಇಷ್ಟ ಲೈಕ್ನ ಮಾಡಿ. ನಾನು ಇನ್ನಷ್ಟು ಸಾಕಷ್ಟು VTU ರಿಲೇಟೆಡ್ ಅಪ್ಡೇಟ್ಸು, VTU ಯೂನಿವರ್ಸಿಟಿಯಿಂದ ಏನೇ ಅಪ್ಡೇಟ್ ಬಂದರೆ ನಾನು ಖಂಡಿತ ಬೇಗ ವೀಡಿಯೋ ಮಾಡಲು ನಾನು ತಿಳಿಸ್ಕೊತಿದ್ದೀನಿ. ಒಂದು CPC ರೆಕ್ಕೊಂಡ್ಬಿಟ್ಟಿದ್ದಾರೆ, ನೋಡ್ಕೋಬೋದು. L&T ಟೆಕ್ನಾಲಜಿ ಸರ್ವಿಸ್ ರಿಲೇಟೆಡ್ ಅಂತ ಸಾಕಷ್ಟು VTU ಕಡೆ ಬಿಟ್ಟಿರ್ತಾರೆ. ನೀವು ವಿದ್ಯಾರ್ಥಿಗಳಿಗೆ ಯಾರಿಗೆ ಗೊತ್ತಿರಲ್ಲ ಅದನ್ನು ನೀವು VTU ವೆಬ್ಸೈಟಲ್ಲಿ ನೋಡ್ಬೋದು, ಅಥವಾ ನಮ್ಮ ಚಾನಲಲ್ಲಿ ನಾನು ಮಾಹಿತಿ ತಿಳಿಸ್ಕೊಡ್ತೀನಿ ಏನೇನು ಇರುತ್ತೆ ಅಂತ. ಈ ರಿಕ್ರೂಟ್ಮೆಂಟ್ ಬಗ್ಗೆ ಸದ್ಯದಲ್ಲೇ ರಿಕ್ರೂಟ್ಮೆಂಟ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ, ಬನ್ನಿ ವಿಡಿಯೋನ ಶುರು ಮಾಡೋಣ. ಓಕೆ ವಿದ್ಯಾರ್ಥಿಗಳೇ, ಫೈನಲಿ ದ PDF ಇಸ್ ಓಪನಿಂಗ್, ವೆಯ್ಟ್ ಮಾಡಬೇಕಾಗುತ್ತದೆ. PDF ಓಪನ್ ಆಗ್ತದೆ, ವೆಯ್ಟ್ ಮಾಡಬೇಕಾಗುತ್ತದೆ. ಎಲ್ಲರೂ ತಪ್ಪದೇ ಮಾಸ್ಕ್ ಹಾಕ್ಕೊಳ್ಳಿ, ಡೆಲ್ಟಾ ವೈರಸ್ ಕೂಡ ಬರ್ತಾ ಇದೆ. ಡೆಲ್ಟಾ ವೇರಿಯಂಟ್ ವೈರಸ್ಸು, ಒಮಿಕ್ರಾನ್ ಅಂತ ವೈರಸ್ ಕೂಡ ಕರ್ನಾಟಕದಲ್ಲಿ ಎರಡು ಪತ್ತೆ ಆಗಿದೆ. ಇವತ್ತಿನ ವೆಬ್ಸೈಟ್ ಬಂದುಬಿಟ್ಟು MEMTECH ಅವರಿಗೆ ಬಿಟ್ಟಿದ್ದಾರೆ. ಜಾಬ್ ಅಪರ್ಚುನಿಟಿ 2022 ಪಾಸ್ವರ್ಡ್ ಬ್ಯಾಚ್ ಮಾತ್ರ, L&T ಟೆಕ್ನಾಲಜಿ ಅಂತೆ. ಕ್ರೈಟೇರಿಯಾ ಬಂದುಬಿಟ್ಟು MTECH ಅವರು ME ಕೇಳಿ, ನಿಮಗೆ ಗೊತ್ತಿರೋ ಹಾಗೆ 5.5 lakh ಪರ್ ಆನ್ಯಮ್ ಸಿಗ್ತದೆ ಅಂತೆ. ರಿಟೆನ್ಶನ್ ಫೇ 2.5, ಟೋಟಲ್ ಬಂದುಬಿಟ್ಟು 6.33 lakh ಸಿಗ್ತದೆ ಅಂತೆ. ಫಾರ್ ಮೋರ್ ಇನ್ಫಾರ್ಮೇಷನ್ ನೀವು ಇದು ಕ್ರೈಟೇರಿಯಾ 6.75 PGP ಇರಬೇಕು, ನೋ ಬ್ಯಾಕ್ ಲ್ಯಾಕ್ ಇರಬೇಕು, 18 ಇಯರ್ ಮಿನಿಮಮ್ ಐರಿಂಗ್ ಇಸ್ 18 ಇಯರ್ ಅಂತ ಹೇಳಿದೆ. ರಿಜಿಸ್ಟ್ರೇಷನ್ ಲಿಂಕ್ ಕೂಡ ಕೊಟ್ಟಿದ್ದಾರೆ, 6 ತಾರೀಕು ಲಾಸ್ಟ್ ಡೇಟು. ರಿಜಿಸ್ಟರ್ ಇಚ್ಛರು ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ.